ಯಾವುದೋ ಒಂದು ಸಭೆನಲ್ಲೋ ಪತ್ರಿಕಾಗೋಷ್ಠಿನಲ್ಲೋ ಸಿ ಟಿ ರವಿ ಕೊಮ್ಮಿನಲ್ಲು ಇವ್ರ ದೃಷ್ಟಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದವರು ಸೆಕ್ಯುಲರ್ಗಳು ಸೆಕ್ಯುಲರ್ಗಳು ಮಾತ್ರ ಬೆಂಕಿ ಹಾಕಕ್ಕೆ ಸಾಧ್ಯ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಸುಟ್ಟವರು ದೊಡ್ಡ ಸೆಕ್ಯುಲರ್ಗಳು ಏನಾದ್ರು ಸೆಕ್ಯುಲರ್ ಬಿರುದು ಕೊಡೋದಾದ್ರೆ ದಾವೂದ್ ಇಬ್ರಾಹಿಂಗೂ ಕರೆದು ಕೊಟ್ಬಿಡ್ತಾರೆ ಇವರು ದಾವೂದ್ ಇಬ್ರಾಹಿಂ ತರದ ಸೆಕ್ಯುಲರೇ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಇವರೊಂದು ಸೆಕ್ಯುಲರ್ ಕೊಟ್ಬಿಡ ಬಿರುದು ಕೊಟ್ಬಿಡ್ತಾರೆ ಅದ್ರ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾನು ಹುಟ್ಟಿರುವ ಧರ್ಮದ ಮೂಲ ಚಿಂತನೆಯಲ್ಲೇನೇ ಸಮಭಾವ ಇದೆ ಸರ್ವಧರ್ಮ ಸಮಭಾವ ನಾನು ಹುಟ್ಟಿರುವ ಧರ್ಮದ ಸನಾತನ ಧರ್ಮದ ಮೂಲ ಚಿಂತನೆಯಲ್ಲೇ ಇದೆ ಅದು ಇಲ್ಲದೇ ಇರೋದು ಎಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಒಲೈಕೆಯ ರಾಜನೀತಿ ಮಾಡ್ತಾರಲ್ಲ ಅಲ್ಲಿ ಇಲ್ಲದೇ ಇರೋದು ಕಮ್ಯುನಲ್ ಯಾರು ಸೆಕ್ಯುಲರ್ ಯಾರು ಅನ್ನೋದು ಗೊತ್ತಾಗುತ್ತೆ ನಿಮ್ಮ ದೃಷ್ಟಿಯಲ್ಲಿ ಸಂಸ್ಕಾರ ಕೊಟ್ಟು ದೇಶಭಕ್ತರನ್ನು ನಿರ್ಮಾಣ ಮಾಡುವ ಆರ್ ಎಸ್ ಎಸ್ ಅದು ಕಮ್ಯುನಲ್ ಆಗುತ್ತೆ ಬಾಂಬ್ ಹಾಕುವವರೆಲ್ಲರೂ ಕೂಡ ಸೆಕ್ಯುಲರ್ ಆಗ್ತಾರೆ ಇದು ಸಿದ್ದರಾಮಯ್ಯನವರು ಕೊಟ್ಟಿರುವ ಸೆಕ್ಯುಲರ್ ಪರಿಭಾಷೆ ಇದು ಸಿದ್ದರಾಮಯ್ಯನವರು ಸೆಕ್ಯುಲರ್ ಸರಿ ಪರಿಭಾಷೆ ಈ ರಾಜ್ಯ ನೋಡಿದೆ ಸಮಾಜವಾದಿ ಮಜವಾದಿಯಾಗಿದ್ದನ್ನು ನೋಡಿದೆ ಜಾತ್ಯಾತೀತರು ಜಾತಿ ಸಭೆಗಳಲ್ಲಿ ಪುಂಗುತ್ತಾ ಇದ್ದಾರಲ್ಲ ದಿನ ನನ್ನ ಜಾತಿಯವರಿಗೆ ಅಂಥೇಳಿ ಇವರು ಜಾತ್ಯಾತೀತತೆ ಹಣೆಬರ ಗೊತ್ತಿದೆಯಲ್ಲ ಜಾತಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗಿ ನಾನು ಮುಖ್ಯಮಂತ್ರಿ ಆಗಕ್ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲೇ ಅರ್ಥ ಆಗಿದೆ ಮಜಾವಾದಿ ಕುಟುಂಬ ರಾಜಕಾರಣಿ ಅಂತ ಕರೆಸ್ಕೊಳ್ಳುವ ಯೋಗ್ಯತೆನಷ್ಟೇ ಉಳಿಸ್ಕೊಂಡಿದ್ದಾರೆ ಕುಟುಂಬ ವ್ಯಾಮೋಹಿ ಮಜವಾದಿ ಅಂಥೇಳಿ ಇನ್ನು ಜಾತಿ ಅಹಿಂದ ಇವೆಲ್ಲವೂ ಕೂಡ ರಾಜಕೀಯ ಅಸ್ತ್ರ ಮತ್ತು ಗುರಾಣಿಗಳು ಮಾತ್ರ ಇನ್ನೊಬ್ಬರಿಗೆ ಇನ್ನೊಬ್ಬರನ್ನ ಮುಗಿಸೋದಕ್ಕೆ ಅಸ್ತ್ರವಾಗಿ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗುರಾಣಿಯಾಗಿ ಅಷ್ಟೇ ಬಳಸ್ಕೊಂಡಿದ್ದಾರೆ ವಾಸ್ತವವಾಗಿ ಮಜಾವಾದಿಯಂತೆ ಯಾರಿಗಾರು ಹಣೆಪಟ್ಟಿ ಕಟ್ಟೋದಾದರೆ ಅದು ಇವರಿಗೆ ಅನ್ವಯ ಆಗುತ್ತೆ ಮತ್ತು ಇವರ ಆಡಳಿತದ ಅವಧಿಯಲ್ಲಿ ಉದ್ಧಾರ ಆದವರು ಯಾರು ಅನ್ನೋದನ್ನು ರಮೇಶ್ ಕುಮಾರ್ರಿಗಿಂತ ಚೆನ್ನಾಗಿ ಇನ್ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ಮೂರು ತಲೆಮಾರು ನಾಲ್ಕು ತಲೆಮಾರು ಮೇಯ್ದರೂ ಮುಗಿದಲಾರದಷ್ಟು ಮೂರು ನಾಲ್ಕು ತಲೆಮಾರು ಮೇಯ್ದರೂ ಮುಗಿಯಲಾರದಷ್ಟು ಸಂಪತ್ತನ್ನು ಕ್ರೋಢೀಕರಿಸ್ಕೊಂಡು ಯಾರ್ಯಾರು ಉದ್ಧಾರ ಆದರು ಉದ್ಧಾರ ಆದರೆಲ್ಲ ಒಡ್ಡೋಲಗದ ಅಸಾಮಿಗಳು ಯಾರ್ಯಾರು ಇವರು ಪರ್ಸನಲ್ ಒಡ್ಡೋಲಗದಲ್ಲಿದ್ರಲ್ಲ ರಾತ್ರಿ ಸೇರ್ತಿದ್ರಲ್ಲ ರಾತ್ರಿ ಒಡ್ಡೋಲಗದ ಅಸಾಮಿಗಳು ಮಾತ್ರ ಉದ್ಧಾರ ಆದವರು ಇನ್ನು ಉಳಿದಿದ್ದೆಲ್ಲ ಮೂಗಿಗೆ ಮೊಳಕೈಗೆ ಜಾತಿ ಹೆಸರೇಳಿ ಸವರಿದ್ದಷ್ಟೇನೆ